ಹೇಳ್ತೇವೋ ಇಲ್ಲೋ ಗೊತ್ತಿಲ್ಲ, ಒಟ್ಟು ಅಂತ ಅದೊಂದು ಪದ್ಯ ಇದೆ ಹಾಗೆ ಪ್ರಾರ್ಥನೆ ಮಾಡುವ ಹಾಗೆ. ಏನರ್ಥ? ತಾಯಿಯಾಗಿ ನಮಗೊಬ್ಬಳು ಸಿಕ್ಕಿದ್ದಾಳೆ ಅಂದರೆ ತಾಯಿಯ ಪ್ರೀತಿಯನ್ನು ಭಗವಂತ ತಾಯಿಯಲ್ಲಿ ನಿಂತು ಕೊಡ್ತಾ ಇದ್ದಾನೆ. ತಂದೆಯಾಗಿ ತಂದೆಯಲ್ಲಿ ನಿಂತು ನಮಗೆ ತಂದೆಯ ಪ್ರೀತಿಯನ್ನು ಕೊಡ್ತಾ ಇದ್ದಾನೆ. ಅವನು ನೇರವಾಗಿ ತಂದೆಯಾಗಿ ಬರಲಿಕ್ಕೆ ಅಷ್ಟು ದೊಡ್ಡ ಸಾಹಸ ನಾವೇನು ಮಾಡಿಲ್ಲ. ನಾವೇನು ವಸುದೇವ ದೇವಕಿಯರಂತೆ ಅಂತಹ ತಪಸ್ಸು ಮಾಡಿ ನನಗೆ ದೇವರು ಮಗುವಿನಂತಾಗಲಿ ಅಂತ ಯಾವ ಪ್ರಾರ್ಥನೆಯೂ ಮಾಡುವಷ್ಟು ತಾಕತ್ತು ಇಲ್ಲ, ಮಾಡುವ ಆಲೋಚನೆಯೂ ನಮಗಿಲ್ಲ. ಆದರೆ ಕನಿಷ್ಠ ಪಕ್ಷ ದೇವರನ್ನು ಇಷ್ಟು ನೆನ್ಕೊಳ್ಬೋದು, ನಮಗೆ ದೇವರು ನಮಗೆ ಒಂದು ತಾಯಿಯನ್ನು ತಂದೆಯನ್ನು ಅಣ್ಣನನ್ನು ತಮ್ಮನನ್ನು ತಂಗಿಯನ್ನು ಬಂಧುವನ್ನು ಬಳಗವನ್ನು ಗುರುಗಳನ್ನು ಅಥವಾ ಇನ್ಯಾವುದೇ ರೀತಿಯ ಒಂದು ಸಂಬಂಧವನ್ನು ಕೊಟ್ಟಿದ್ದಾನೆ. ಒಳ್ಳೆ ರೀತಿಯಿಂದ ನನಗೆ ಅದರಲ್ಲಿ ಜೀವನದಲ್ಲಿ ನೆಮ್ಮದಿ ಅಂದರೆ ಭಗವಂತನೇ ಆಯಾ ಸ್ಥಾನದಲ್ಲಿ ನಿಂತು ವಿದ್ಯೆಯ ರೂಪದಲ್ಲಿ ಸಂಪತ್ತಿನ ರೂಪದಲ್ಲಿ ಬದುಕಿನಲ್ಲಿ ಸಿಗುವ ಎಲ್ಲ ಪ್ರತಿಷ್ಠೆ ಗೌರವಗಳ ರೂಪದಲ್ಲಿ ಭಗವಂತನೇ ನೆಲೆಸಿ ನನ್ನನ್ನು ಅನುಗ್ರಹಿಸ್ತಾ ಇದ್ದಾನೆ ಅನ್ನುವ ಎಚ್ಚರಿಕೆ ಬರುವುದಕ್ಕೆ ಕಾರಣವಾಗುವ ಜ್ಞಾನ ಈ ಭಾಗವತದಿಂದ ಸಿಗುತ್ತೆ. ಇಲ್ಲಿ ಕೃಷ್ಣ ಮಗುವಾಗಿಯೂ ವಾತ್ಸಲ್ಯವನ್ನು ಪಡೆದ, ಗೆಳೆಯನಾಗಿಯೂ ಅರ್ಜುನನಂಥವರಿಂದ ಸ್ನೇಹವನ್ನು ಸಂಪಾದಿಸಿದ, ಇನ್ನು ಉಳಿದ ತಮ್ಮಂದಿರು ಬೇರೆಯವರೆಲ್ಲ ಈಗ ಅರ್ಜುನವನ್ನು ನಮಸ್ಕಾರ ಮಾಡ್ತಾನೆ ಅಂದರೆ ಯಾರು, ಈ ನಕುಲ ಸಹದೇವರೆಲ್ಲ ನಮಸ್ಕಾರ ಮಾಡ್ತಾರೆ ಅಥವಾ ಕೃಷ್ಣನಿಗೆ ಇನ್ನೂ ಅನೇಕ ಜನ ಬಂದು ಭಕ್ತರೆಲ್ಲ ನಮಸ್ಕಾರ ಮಾಡ್ತಾರೆ, ಗೌರವದಿಂದ ಕಾಣ್ತಾರೆ. ಅದಕ್ಕಿಂತ ಮೀರಿ ಅಂತರಂಗದ ಪ್ರಪಂಚದಲ್ಲಿ ಅವನನ್ನು ಭಕ್ತಿ ಮಾಡ್ತಾರೆ. ಇದೆಲ್ಲದರಲ್ಲೂ ಭಕ್ತಿ ಇತ್ತು ಅವರಲ್ಲಿ, ಈ ಸಖ್ಯದಲ್ಲಿ ಭಕ್ತಿ ಇತ್ತು. ನೀವು ಕೃಷ್ಣನನ್ನು ಬಿಟ್ಟು ಬೇರೆಯವರನ್ನು ನೋಡಿದರೆ ಕುಂತಿ, ಕುಂತಿಗೆ ಪಾಂಡವರು ನಮಸ್ಕಾರ ಮಾಡ್ತಾರೆ ಅಲ್ಲಿ ಗೌರವ. ಭೀಮ ಅರ್ಜುನ ಯಾವಾಗಲೂ ಅಪ್ಪಿಕೊಳ್ತಾ ಇದ್ರು, ಅಲ್ಲೊಂದು ಒಂದು ಸಮಾನ ಸ್ಕಂಧತೆ ಇರ್ತಿತ್ತು. ಅಥವಾ ಸಾತ್ಯಕ್ಕಿ ಅರ್ಜುನ ಇಟ್ಟುಕೊಳ್ಳಿ, ಅಲ್ಲಿ ಸ್ನೇಹ ಇತ್ತು, ಅತ್ಯಂತ ಆತ್ಮೀಯವಾದ ಸ್ನೇಹ ಇತ್ತು. ಇನ್ನು ಚಿಕ್ಕವರು ಗೌರವ ಅಂದರೆ ಚಿಕ್ಕವರ ಮೇಲೆ ದೊಡ್ಡವರು ಆತ್ಮೀಯವಾದ ವಾತ್ಸಲ್ಯ ತೋರ್ತಾರೆ ಅಭಿಮನ್ಯುವಿನ ಮೇಲೆ ಕೃಷ್ಣ ತೋರಿದ ಹಾಗೆ. ಅಂದರೆ ಈ ಎಲ್ಲ ಥರದ ಸಂಬಂಧಗಳಲ್ಲೂ ಒಂದು ಗಟ್ಟಿತನದ ಭಾವ ಆಗುವುದದು ದೇವರಿಗಾಗುವಾಗ, ಭಕ್ತಿಯ ಜೊತೆಗೆ ಸೇರಿದಾಗ. ಹಾಗೆ ಎಲ್ಲ ಸಂಬಂಧಗಳು ಪೂರ್ಣವಾಗುವುದು ಅಲ್ಲಿ ಇರುವ ಭಗವಂತನಲ್ಲಿ ಭಕ್ತಿ, ಅಲ್ಲಿರುವ ವ್ಯಕ್ತಿಯಲ್ಲಿ ಗೌರವವೋ ಸ್ನೇಹವೋ ವಾತ್ಸಲ್ಯವೋ ಅದು ಜೊತೆಗಿರಬೇಕು. ಇದೆರಡೂ ಸೇರಿದಾಗ ಭಕ್ತಿಗೆ ಹೆಚ್ಚು ಅರ್ಥ ಬರುತ್ತೆ. ವ್ಯಕ್ತಿಯಲ್ಲಿ ಭಕ್ತಿ ಮಾಡಲಿಕ್ಕೆ ಆಗುವುದಿಲ್ಲ, ವ್ಯಕ್ತಿ ಮೀರಿ ಭಗವಂತ ಅಲ್ಲಿ ಶಕ್ತಿಯಾಗಿ ನಿಂತವನಲ್ಲಿ ನಾವು ಭಕ್ತಿಯನ್ನು ಮಾಡಿದಾಗ ಅದು ಸಹಜವಾದ ನಮ್ಮ ಅಭಿವ್ಯಕ್ತಿಗೆ ಕಾರಣ ಆಗುತ್ತೆ, ಅಂತರಂಗದ ಶಕ್ತಿಯಾಗುತ್ತೆ. ಇದು ಹೀಗೆ ಇಂತಹ ಸ್ವರೂಪಗಳನ್ನು